ಕಾಂಗ್ರೆಸ್ ಸೇರಿಸಿಕೊಳ್ಳಲು ಡಿಕೆಶಿ ಅಡ್ಡಿ ಬಿಜೆಪಿ ಸೇರಲು ಬಹುತೇಕ ಬೆಂಬಲಿಗರ ನಿರಾಸಕ್ತಿ ರಾಜಕೀಯ ನಿರ್ಧಾರದಲ್ಲಿ ಅಡ್ಡ ಕತ್ತರಿಗೆ ಸಿಲುಕಿದ ಸಂಸದೆ ಸುಮಲತಾ ಅಂಬರೀಷ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಒಂದ್ ಕಡೆ ಗೆಲ್ತು ಆಸಮದಲ್ಲಿ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ಒಂದ್ ಕಡೆ ಗೆಲ್ತು ಬೆಂಗಳೂರು ಗ್ರಾಮಾಂತರದ ಡಿಕೆ ಸುರೇಶ್ ಮಂಡ್ಯದಲ್ಲಿ ಸುಮಲತಾ ಗೆದ್ರು ಅದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅವರು ಕ್ಯಾಂಡಿಡೇಟ್ ಹಾಕಿರಲಿಲ್ಲ ನಾವು ಸುಮಲತಾ ಅವರಿಗೆ ಬೆಂಬಲ ಅಂತ ಅವ್ರದ್ದು ಅಫಿಷಿಯಲ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ರು ಈಗ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗೆ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡೋರು ರೈಸಿಂಗ್ ಅವರು ಕೂಡ ಸಪೋರ್ಟ್ ಮಾಡೋರು ಜೆ ಡಿ ಎಸ್ ವಿರೋಧಿಗಳೆಲ್ಲ ಒಂದಾಗಿ ಲಕ್ಷ ಚಿಲ್ಲರೆ ಅಂತದ್ದಲ್ಲಿ ನಿಖಿಲ್ನಲ್ ಸೋಲ್ಸಿ ಸುಮಲತಾ ಅವ್ರನ್ನ ಗೆಲ್ಸಿದ್ರು ನಾಲ್ಕೂವರೆ ಹಿಂದೆ ಹಿಂಗೆ ತಿರುಗಿ ನೋಡ್ರಿ ನಾಲ್ಕು ವರ್ಷ ಆದರೆ ಅವತ್ತು ಸುಮಲತಾ ಅವ್ರನ್ನ ಗೆಲ್ಸಂತ ಮಂಡ್ಯ ಜನ ಇವತ್ತು ಆ ಮಟ್ಕ ಅವ್ರನ್ನ ಭಾವ ತಾಯಿ ನಿಮ್ಗೆ ಓಟ್ ಹಾಕ್ತೀವಿ ನೀನು ಎಲ್ಲಿದ್ರು ಓಟ್ ಹಾಕ್ತೀವಿ ಅಂತಿಲ್ಲ ಅವತ್ತು ಸುಮಲತಾ ಗೆಲುವಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬಿದ್ದು ಕಾಂಗ್ರೆಸ್ ಅವರು ಇವತ್ತು ಆ ಕಾಂಗ್ರೆಸ್ ಅವರೇ ಯಾವುದೇ ಕಾರಣಕ್ಕೂ ಸುಮಲತಾ ಸಭೆಯಲ್ಲಿ ಬೆಂಬಲಿಗ ಸಭೆಯಲ್ಲಿ ಕಾಣಿಸ್ಕೊಳ್ಳೋಂಗಿಲ್ಲ ಅಂತ ಕಾರ್ಯಕರ್ತರಿಗೆ ಅವಾಜ್ ಮಂಡ್ಯ ನಿಲ್ತಾರ ಸುಮಲತಾ ಎಮ್ ಎಲ್ ಎಗೆ ಮದ್ದೂರ್ ನಿಲ್ತಾರ ಮೇಲ್ಕೋಟೆ ನಿಲ್ತಾರ ಅಂತ ಒಂದು ಟಿ ವಿ ನ್ಯೂಸ್ ಬಂತು ಅದನ್ನ ನೋಡೇ ರೈತ ಸಿಂಗ್ ಅವರು ಈಗಾಗಲೇ ಇನ್ನು ಬಿಜೆಪಿಯಲ್ಲಿ ಅವ್ರನ್ನ ಕರ್ಕಳಕ್ಕೆ ರೆಡಿ ರೆಡಿಯವ್ರೆ ಅವ್ರಿಗೂ ಗೊತ್ತು ಅವ್ರಿಗೆ ಮಂಡ್ಯದಲ್ಲಿ ಬಿಜೆಪಿ ಸಿಂಬಲ್ ಮೇಲೆ ಸುಮಲತಾ ನಿಂತ್ಕೊಂಡ್ರೆ ಎಂ ಪಿಗೆ ಸೋಲ್ತಾರೆ ಮೂರನೇ ಪ್ಲೇಸ್ ಒಂದು ಗೊತ್ತು ಸೆಕೆಂಡ್ ಓಲಾ ಮೂರನೇ ಪ್ಲೇಸ್ ಒಂದು ಸುಮಲತಾ ಅವ್ರಿಗೆ ಜೆಡಿಎಸ್ ವಿರುದ್ಧ ಗೆದ್ರು ಕಾಂಗ್ರೆಸ್ಗೂ ಕೂಡ ಸುಮಲತಾ ಅನಿವಾರ್ಯ ಅನಿವಾರ್ಯವಾಗಿ ಬಿಜೆಪಿ ಸೇರಬೇಕು ಬಿಜೆಪಿ ಸೇರಿದ್ರು ಸಹ ಮತ್ತವ್ರು ಮಂಡ್ಯದಲ್ಲಿ ರಾಜಕಾರಣ ಆಗಲ್ಲ ಸುಮಲತಾ ಅವತ್ತು ಸ್ವಂತ ಶಕ್ತಿ ಮೇಲೆ ಮಂಡ್ಯದಲ್ಲಿ ಗೆದ್ರು ಅಂದ್ರೆ ಭ್ರಮೆ ಅವತ್ತು ಗೆದ್ದಿದ್ದು ಜೆಡಿಎಸ್ ವಿರೋಧಿ ಶಕ್ತಿ ಅವತ್ತೇನು ಮಂಡ್ಯದಲ್ಲಿ ಗೆಲ್ಸಲ್ಲ ಅದೆಲ್ಲ ಜನ ನನ್ ಬೆನ್ನಿಂದ್ರೆ ಅಂತ ಭಾವಿಸಿದಿರೋದು ಸುಮಲತಾ ಅವ್ರಿಗೆ ಭ್ರಮೆ ಒಂದು ಅವಕಾಶ ಇತ್ತು ಅವತ್ತು ಸುಮಲತಾ ಅವರು ಗೆದ್ದ ಮೇಲೆ ವಾರಕ್ಕೊಂದು ಒಂದಿನ ರಜೆ ತಗೋಬೇಕಾಯ್ತು ಇಲ್ಲ ಎರಡು ದಿನ ತಗೊಳ್ಳಿ ಶನಿವಾರ ಭಾನುವಾರ ಸೋಮವಾರದಿಂದ ಶುಕ್ರವಾರದ ಒಳಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ದಿನಕ್ಕೊಂದೊಂದು ಕ್ಷೇತ್ರ ಸುತ್ತಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಅವ್ವ ತಾಯಿ ಅಂತ ಥ್ಯಾಂಕ್ಸ್ ಹೇಳ್ಕೊಂಡು ಓಡಾಡಿದರು ಆಕೆ ನಾಯಕಿ ಆಗಿರೋರು ಈ ಜಯಲಲಿತಾ ಟೈಪು ಅವಕಾಶ ಇತ್ತು ಎಂಟು ವಿಧಾನಸಭಾ ಕ್ಷೇತ್ರ ಮಂಡ್ಯದಲ್ಲಿ ಹೇಳ್ಬರ್ತದೆ ಕೆ ಆರ್ ನಗರ ಕೂಡ ಮಂಡ್ಯಕ್ಕೆ ಸೇರುತ್ತೆ ಸೇರಿ ಎಂಟು ಅಂದರೆ ಲೋಕಸಭೆ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡು ಕೆಲಸ ಮಾಡ್ಕೊಂಡು ಹಹ್ವಾಲಿಸ್ಕಂಡು ಹೋಗಿದ್ರು ಸಾಕಾಗಿರೋದು ಸೋಮವಾರದಿಂದ ಶುಕ್ರವಾರ ಇನ್ನೆರಡು ದಿನ ರಜಾ ಮಾಡ್ಕಂಡು ಬೆಂಗಳೂರಲ್ಲಿ ಇದ್ದಿದ್ರು ಆಗಿರೋದು ಆದರೆ ಸುಮಲತಾ ಜನನಾಯಕಿ ಅನ್ನೋದಕ್ಕಿಂತ ಯಾಕೋ ಟಿ ವಿ ನಾಯಕನ ಒಂದು ರೀತಿಯ ವಿಡಿಯೋ ನಾಯಕಿಗಳು ಅಲ್ಲಿ ಮಾತ್ರ ಸೆಷನಲ್ಲಿ ಮಾತಾಡಿದ್ದು ಯಾವುದು ಹಾಕೋತಾರೆ ಹಂಗೆ ಆ ಜನನಾಯಕಿಯಾಗಿ ರೂಪುಗೊಳ್ಳುವ ಅವಕಾಶ ಇತ್ತು ಸುಮಲತಾ ಅವ್ರಿಗೆ ಆದರೆ ಸುಮಲತಾ ಅವರು ಸಂಸದಿಯಾಗಿ ಗೆದ್ದಾಗಿದ್ದಂಥ ಜೋಶ್ಕು ಇವತ್ತೂ ಹಂಡ್ರೆಡ್ ಪರ್ಸೆಂಟಿಂದ ಟೆನ್ ಪರ್ಸೆಂಟ್ ಬಂದ್ಬಿಟ್ಟಿದೆ ಆ ಮಟ್ಟಿಗೆ ಪವರು ಇಲ್ಲ ಇಲ್ಲ ಸುಮಲತಾ ಅವ್ರಿಗೆ ಇವಾಗ ಗೆದ್ದಾಗಿತ್ತಲ್ಲ ಸಂಸದೆಗೆ ಬಲ ಜೋಶೋದಿಲ್ಲ ಜನಗಳ ಸಪೋರ್ಟ್ ಇಲ್ಲ ಅವತ್ತು ಗೆದ್ದವ್ರು ಸೋಮವಾರದಿಂದ ಶುಕ್ರವಾರದವರೆಗೆ ಕ್ಷೇತ್ರದಲ್ಲಿ ಉಳ್ಕೊಂಡು ನನ್ನ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಶಕ್ತಿಯಾಗಿ ಜೊತೆಯಾಗಿರಿ ಎಂದಿದ್ರೆ ಆಗೋಗಿರೋದು ಹಾಗೂ ಅವ್ರು ಕಾಂಗ್ರೆಸ್ಸೋರು ಎದ್ಕೊಳ್ಳೋರು ತಳಪ್ಪ ಯಮಗೊಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಓಟ್ ಇದೆ ಕ್ಷೇತ್ರದಲ್ಲಿ ತಿರ್ಸ್ಬಿಡ್ತಾರ ಮೇಲೆ ಅಂತಿದ್ದೀರಿ ಯಾಕಂದ್ರೆ ಬಿ ಜೆ ಪಿಗೆ ಪ್ರತಿ ಕ್ಷೇತ್ರದಲ್ಲೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆಚೆ ಆಚೆ ವೋಟರ್ಸ್ ಇದ್ದಾರೆ ಆದರೆ ಸುಮಲತಾ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ವೋಟರ್ಸ್ನ ತನ್ನತ್ತ ಸೆಳೆದಿದ್ರೆ ಮತದಾರರನ್ನು ಕೆಲಸ ಮಾಡಿ ಓಡಾಡಿದರೆ ಹಾಗೆ ಮಳವಳ್ಳಿ ಕಿರುಗಾಲು ದೊಡ್ಡಿ ಮದ್ದೂರು ಬೇಸಗಿರಹಳ್ಳಿ ಕೆಸೂರು ನಾಗಮಂಗ್ಲ ಬೆಂಡಿಂಗ್ ನವಿಲು ಹಿಂಗೆ ಓಡಾಡ್ಕೊಂಡು ಒಂದೊಂದು ವಾರಕ್ಕೂ ಒಂದು ವಾ ಸೋಮವಾರ ಒಂದು ಕ್ಷೇತ್ರ ಮಂಗಳವಾರ ಒಂದು ಕ್ಷೇತ್ರ ಬುಧವಾರ ಒಂದು ಕ್ಷೇತ್ರ ಓಡಾಡ್ಕೊಂಡಿದ್ದರೆ ವಾರಕ್ಕೆ ಐದು ಕ್ಷೇತ್ರ ಅಪ್ಪ ಹಂಗೆ ಓಡಾಡ್ಕೊಂಡಿದ್ದಿದ್ರು ಯಾರು ಚುನಾವಣೆ ಮಾಡಿದ್ರೆ ಇವ್ರಿಗೂ ಸರ್ ಕಾಂಗ್ರೆಸ್ಸಿಂದ ಬಿ ಜೆ ಡಿ ಎಸ್ ರೈತ ಸಂಘದಿಂದ ಅವ್ರು ಮನೆಗಳಿಗೆ ಹೋಗ್ಬಿಟ್ಟು ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡಿದ್ರು ಹೆಂಗಿದ್ರು ಬಿಜೆಪಿಗೆ ಸೇರ್ತೀನಿ ಅನ್ನೋ ಲೆಕ್ಕಾಚಾರ ಇತ್ತು ತಾನೆ ಒಲವಿತ್ತಲ್ಲ ಸೆಂಟ್ರಲ್ಲು ಅವ್ರದೇ ಗೌರ್ಮೆಂಟು ಸ್ಟೇಟ್ದು ಅವ್ರ ಗೌರ್ಮೆಂಟ್ ಇತ್ತಲ್ಲ ಬಂತಲ್ಲ ಮೇಲೆ ಇವ್ರಲ್ಲ ಸಂಸದೆ ಆದ ಮೇಲೆ ಸರ್ಕಾರ ಬೆಳೆ ಸರ್ಕಾರ ತಂದ್ರಲ್ಲ ಬೇರೆಯವರೆಲ್ಲ ಸೇರಿ ಅವತ್ತಿಂದ ಒಂದು ಶಿಫಾರಸು ಪತ್ರ ಕೊಟ್ಕೊಂಡು ಓಡಾಡಿದ್ರು ಇವತ್ತು ಸುಮಲತಾ ಅವ್ರಿಗೆ ಶಕ್ತಿ ಅಷ್ಟಿರೋದು ಆದರೆ ಸುಮಲತಾ ಅವರು ಸಂಸದೆಯಾಗಿ ಗೆದ್ದಾಗ ಗೆಲ್ಲುವ ಸಂದರ್ಭದಲ್ಲಿದ್ದಂಥ ಶಕ್ತಿ ಇವತ್ತಿಲ್ಲ ಅವತ್ತೇನು ನಿಖಿಲ್ ವಿರುದ್ಧ ಲಕ್ಷ ಚಿತ್ರ ಲೀಡಲ್ಲಿ ಗೆದ್ರಲ್ಲ ಹ್ಞೂ ಹ್ಞೂ ಇವತ್ತು ಸುಮಲತಾ ಅವರು ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಇಂಡಿಪೆಂಡೆಂಟೋ ಬಿ ಜೆ ಪಿನೋ ಅವರು ಕ್ಯಾಂಡಿಡೇಟ್ ಹಾಕಿ ಜೆ ಡಿ ಎಸ್ ಅವರು ಕ್ಯಾಂಡಿಡೇಟ್ ಹಾಕಿದ್ರೆ ಇವರು ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕ ಆದರೂ ಇವರ ಮತಗಳಿಕೆಯ ಪ್ರಮಾಣ ಮೂರು ಲಕ್ಷ ದಾಟಲ್ಲ ಮೂರು ಲಕ್ಷ ದಾಟಲ್ಲ ನಾನು ಜಾಸ್ತಿನೇ ಹೇಳ್ತಾವ್ರಿ ಮೂರು ಲಕ್ಷ ದಾಟಲ್ಲ ಅಂತ ಮೂರು ಲಕ್ಷ ದಾಟಲ್ಲ ಈಗ ಸುಮಲತಾ ಅವರು ಅತಂತ್ರ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸಿಟ್ಟು ಸೇರ್ಸ್ಕೊ ಕಾಂಗ್ರೆಸ್ ಅವರು ಲಾಭ ಆಗಿರೋದು ಕಾಂಗ್ರೆಸ್ಗೆ ಗೊತ್ತಿರಲಿ ಇದು ಸುಮಲತಾ ಅವರು ಕಾಂಗ್ರೆಸ್ಗೆ ಸೇರಿದ್ರೆ ಅವ್ರು ಸೇರಕ್ಕೆ ನಡೆಯಿದ್ರು ಸೇರ್ಸ್ಕೋತಲ್ಲ ಡಿ ಕೆ ಶಿವಕುಮಾರ್ ಮುಖಭಂಗ ಆಗ್ಬಿಟ್ಟಿದೆ ಅವತ್ತು ಡಿ ಕೆ ಶಿವಕುಮಾರ್ಗೆ ಮಂಡ್ಯ ಜನ ಫುಲ್ ಪಾಠ ಕಲಿಸಿದ್ರು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇಬ್ರು ಜೋಡೆತ್ತು ಅಂತ ಹೋದ್ರು ಕೂಡ ಜನ ಸೋಲ್ಸಿದ್ರು ನಿಖಿಲ್ ನ ಇವತ್ತು ಅವರೇ ದೂರ ಆಗ್ಬಿಟ್ಟವ್ರೆ ಆದ್ರೂ ಸೋಲ್ ಇದೆಯಲ್ಲ ಡಿ ಕೆ ಶಿವಕುಮಾರ್ಗೆ ಏ ನಾನು ಪವರ್ ಮಿನಿಸ್ಟ್ರು ಮಂಡ್ಯದವ್ರು ಯಾವ ಸಿ ನೇ ಕೇರ್ ಮಾಡಲ್ಲ ಪಿ ನೂ ಕೇರ್ ಮಾಡಲ್ಲ ಏನ್ ಗುರು ಮಂಡ್ಯ ಅಂದ್ರೆ ದಳ ಕುಮಾರಸ್ವಾಮಿ ನಾನು ಹೋಗಿದ್ದೀನಿ ಇಬ್ರು ಸೇರೋ ನಿಖಿಲ್ ಮೂರ್ನಾಲ್ಕು ಲಕ್ಷ ಲೀಡರ್ ಗೆಲ್ಬೇಕಾಯ್ತು ದಬಾಕ್ ಬಿಟ್ರಲ್ಲಪ್ಪ ಮಂಡ್ಯ ಜನ ಅಣ್ಣಾ ಆ ಏಟ್ ಇದೆಯಲ್ಲ ಅವತ್ತು ಕೊಟ್ಟ ಮಂಡ್ಯ ಜನ ಏಟು ಅಂದ್ರೆ ಸೋಲಿನ ಏಟ್ ಕೊಟ್ಟಲ್ಲ ಡಿ ಕೆ ಶಿ ಕುಮಾರಸ್ವಾಮಿ ಮರ್ತ್ಕೊಂಡವ್ರೆ ಡಿ ಕೆ ಶಿವಕುಮಾರ್ ಮರ್ತಿಲ್ಲ ಆಗಾಗ್ ಸುಮಲತಾ ಅವ್ರು ಸೇರ್ಸ್ಕೊಳಕ್ ಹಿಂದೆಟ್ಟು ಮನುಷ್ಯ ಸುಮಲತಾ ಕಾಂಗ್ರೆಸ್ ಸೇರಿದ್ರೆ ಸುಮಲತಾ ಅವ್ರಿಗೂ ಒಳ್ಳೇದು ಕಾಂಗ್ರೆಸ್ ಅವ್ರಿಗೂ ಲಾಭ ಆದ್ರೆ ಕಾಂಗ್ರೆಸ್ ಅವ್ರು ಹಿಂದೆಟ್ಟು ಆಗ್ತಿರೋ ಕಾರಣ ಅವ್ರು ಯಾವ್ದೊಂದು ಹೋಗ್ಬೇಕು ಆದ್ರೆ ಆ ನಿರ್ಧಾರ ಮಂಡ್ಯದಲ್ಲಿ ಬೆಳೆ ಬೇಯ್ಯಲ್ಲ ಬಿಜೆಪಿದು ಬೆಂಗ್ಳೂರು ನಾರ್ತ್ ಡಿ ವಿ ಸದಾನಂದ ಗೌಡರು ಖಾಲಿ ಆಗ್ತಾರೆ ಬರ್ಬೇಕಿತ್ಲಾ ಕಡೆಗೆ ಬೇರೆ ಬೇರೆ ಕಾರಣ ಕೊಟ್ಟು ಇಲ್ಲ ಮಂಡ್ಯ ವಿಧಾನಸಭೆಗೆ ನಿಂತ್ಕೊಂಡು ಆಟಾಡ್ಬೇಕು ಆ ಅಂದ್ರೆ ಓಡಾಡಬೇಕಾಗಿತ್ತಲ್ಲ ತಾನೇ ಘೋಷಿಸಿಕೊಂಡಂಥ ಆದರ್ಶ ಗ್ರಾಮಗಳ ಕಥೆ ಏನಾಗೈತೆ ಮಂಡ್ಯದಲ್ಲಿ ಇವೆಲ್ಲವನ್ನು ಮಾಡಿದಾಗ ಹ್ಞೂ ಹತ್ರ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಮಂಡ್ಯದವ್ರ ಸುಮಲತಾ ಅವ್ರಿಗೆ ಅಂತಂದರೆ ಅವ್ರಿಗೆ ಓಟ್ ಹಾಕೋ ಜನಗಳು ಐದರ ಮೇಲೆ ಕೊಡಲ್ಲ ಹಾಕ್ಬಿಟ್ಟಿದೀವಿ ಅಂತ ಯಾರೋ ಜೆ ಡಿ ಎಸ್ ಮೇಲೆ ಸಿಟಿಗೆ ಕಡಿಮೆ ಕೊಡ್ಬೋದೇನೋ ಅಷ್ಟೇ ಸೊ ಒಂದು ಸ್ವಲ್ಪ ಕೊಡ್ಬೋದೇನೋ ಅಷ್ಟೇ ಸೊ ಹಾಗಾಗಿ ಸುಮಲತಾ ಅವ್ರಿಗೊಂದು ಸುವರ್ಣ ಅವಕಾಶ ಇತ್ತು ರಾಜಕೀಯವಾಗಿ ಬೆಳೆಯುವಂಥ ಇಡೀ ಜಿಲ್ಲೆಯನ್ನು ಕಂಟ್ರೋಲ್ ತಗೊಳ್ಳೋ ಕೆಪಾಸಿಟಿಗೆ ಸುಮಲತಾ ಅವ್ರಿಗೆ ಅವಕಾಶ ಸಿಕ್ಕಿತ್ತು ಬಳಸ್ಕೊಳ್ಳಿಲ್ಲ ಮಂಡೇ ಟು ಫ್ರೈಡೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ತಗೊಂಡಿದ್ರೆ ಸುಮಲತಾ ಅವರು ಓಡಾಡಬೇಕಾಯಿತು ಮಂಡ್ಯದಲ್ಲಿ ಓಡಾಡಲಿಲ್ಲ ಓಡಾಡಲಿಲ್ಲ ಸಿಕ್ಕ ನಾನು ಅನ್ಕಂಡು ಎರಡನೇ ಸುಮಲತಾ ಅವರು ಈ ಟರ್ಮು ಓಕೆ ನೆಕ್ಸ್ಟ್ ಟರ್ಮು ಗೆಲ್ತಾರೆ ಎರಡನೇ ಟರ್ಮ್ ಸಮಸ್ಯೆ ಆಗ್ಬೋದು ಜನ ಬೇಗ ಯಾವ ದೂರ ಮಾಡಲ್ಲ ಅಂತ ಬಟ್ ಸುಮಲತಾ ಅವರು ಅತಿ ಬೇಗ ಮಂಡ್ಯ ಜನಗಳಿಗೆ ಬೇಡವಾಗ್ಬಿಟ್ರು ಯಾಕೆ ಅಂತಂದರೆ ಅವ್ರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು ಗೆದ್ದ ಮೇಲೆ ಓಡಾಡಬೇಕಾಗಿತ್ತು ವಾರದಲ್ಲಿ ಐದು ದಿನ ಕೆಲಸ ಮಾಡಿದರೆ ಸಾಕಾಗಿತ್ತು ಸಂಸದಿಯಾಗಿ ಓಡಾಡಿದರೆ ಸಾಕಾಗಿರೋದು ಜನ ಅದನ್ನೇ ಕೇಳೋದು ಏನು ಮಾಡೋ ಎಸ್ ಎಂ ಕೃಷ್ಣ ಟೈಪು ಒಳ್ಳೆ ಸಿ ಎಂ ಎಸ್ ಎಂ ಕೃಷ್ಣ ಕರ್ನಾಟಕಕ್ಕೆ ಕೀರ್ತಿತ್ತಂದ್ರು ಎಸ್ ಎಂ ಕೃಷ್ಣ ಮಂಡ್ಯ ಕೀರ್ತಿತ್ತಂದವರು ಎಸ್ ಎಂ ಕೃಷ್ಣ ಆದರೆ ಅವರು ಸ್ಮಾರ್ಟ್ ರಾಜಕಾರಣಿ ಜನಗಳಿಗೆ ಇಷ್ಟ ಆಗಲಿ ಅವರೇ ಅದ್ರಿಕೊಂಡು ನೋಡೋಗ್ಬಿಟ್ರು ಚಾಮರಾಜಪೇಟೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಇನ್ನು ಸುಮಲತಾ ಅವ್ರು ಯಾವ ಲೆಕ್ಕ ಮಂಡ್ಯದವ್ರಿಗೆ ಬಟ್ ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಯಾವ ಪಕ್ಷ ಸೇರಬೇಕು ಡಿ ಕೆ ಶಿ ಅಡ್ಡಿ ಮಾಡ್ತಿರೋದು ಯಾವ ಕಾರಣಕ್ಕೆ ತಾವೇನು ಹೇಳ್ತೀರಿ ಮಂಡ್ಯದ ಮುಂದಿನ ಲೋಕಸಭಾ ಸದಸ್ಯರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ